ನಮಸ್ಕಾರ ವೀಕ್ಷಕರೇ, ಸ್ವಾಗತ ಎಲ್ಲರಿಗೂ ಕೆ ಎಸ್ ಸಿ ಗೈಡ್ ಯೂಟ್ಯೂಬ್ ಚಾನಲ್ಗೆ. ವೀಕ್ಷಕರೇ, ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ ಪವರ್ ಗ್ರಿಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಈ ಒಂದು ಕಂಪ್ನಿಯಿಂದ ಕನ್ಫರ್ಮ್ ಆಗಿರುವ ಡಿಪ್ಲೊಮಾ ಟ್ರೈನಿ ರಿಕ್ರೂಟ್ಮೆಂಟ್ 2019 ಪೋಸ್ಟ್ ಬಗ್ಗೆ ನಾನು ಪೂರ್ತಿ ಡೀಟೇಲ್ಸನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಲಾಸ್ಟ್ವರೆಗೂ ಈ ವಿಡಿಯೋನ ನೋಡಿ ನಿಮಗೆ ಪೂರ್ತಿ ಡೀಟೇಲ್ಸ್ ಗೊತ್ತಾಗುತ್ತೆ. ಸ್ನೇಹಿತರೆ ನೋಡಿ, ಇದಕ್ಕೆ ಬೇಕಾಗಿರುವಂಥ ಕ್ವಾಲಿಫಿಕೇಷನ್ ಡಿಪ್ಲೊಮಾ ಆಗಿದ್ದು ನೋಡಿ, ಸ್ಯಾಲ್ರಿ ಕೂಡ ಅಷ್ಟೇ ಅಟ್ರಾಕ್ಟಿವ್ ಆಗಿದೆ ಸ್ನೇಹಿತರೆ. ನಿಮಗೆ ಟ್ರೈನಿಂಗ್ ಟೈಮಲ್ಲಿ 25,000 ರೂಪಾಯಿನ ನಿಮಗೆ ಪೇ ಮಾಡ್ತಾರೆ ಸ್ನೇಹಿತರೆ ಮಂತ್ಲಿ. ನಂತರದಲ್ಲಿ ಟ್ರೈನಿಂಗ್ ಕಂಪ್ಲೀಟ್ ಆದಮೇಲೆ ನಿಮಗೆ 25,000 ರಿಂದ 1,17,000 ವರೆಗೆ ಇರುತ್ತೆ ಸ್ನೇಹಿತರೆ. ಸೊ ನಿಮಗೆ ನೀವು ಏನಾದರೂ ಪಿ ಜಿ ಸಿ ಐ ಎಲ್ ಅಲ್ಲಿ ವರ್ಕ್ ಮಾಡೋಕ್ಕೆ ನೀವು ಏನಾದರೂ ಇಷ್ಟಪಟ್ಟಿದ್ರೆ ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ಎಲ್ಲ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಹಾಗೆಯೇ ಗೇಟ್ 2020ಗೆ ಯಾರು ಪ್ರಿಪೇರ್ ಆಗ್ತಿದ್ರೆ ಅಂತ ಒಂದು ಕ್ಯಾಂಡಿಡೇಟ್ಸ್ಗಳು, ಈಗ ಕೆಲವೊಂದು ಕಂಪ್ನಿಗಳು ಮೊದಲೇ ಕನ್ಫರ್ಮ್ ಆಗಿರ್ತವೆ, ಮೊದಲೇ ಗೇಟ್ ಎಕ್ಸಾಮ್ ಬರೆಯೋಕ್ಕಿಂತ ಮುಂಚೆನೇ ನೀವು ಅಪ್ಲೈ ಮಾಡಬೇಕಾಗತ್ತೆ, ಮತ್ತು ಕೆಲವೊಂದು ಗೇಟ್ ಎಕ್ಸಾಮ್ ಆದಮೇಲೆ ನೀವು ಅಪ್ಲೈ ಮಾಡಬೇಕಾಗತ್ತೆ. ಅಂಥ ಒಂದು ಕ್ಯಾಂಡಿಡೇಟ್ಸ್ಗಳಾಗಿದ್ರೆ ನಿಮ್ಗೆ ಏನಾದರೂ ಪಿ ಎಸ್ ಸಿ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಸ್ನೇಹಿತರೆ, ಅದಕ್ಕೆ ನಾನು ಪೂರ್ತಿ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ. ವೀಕ್ಷಕರೇ ನೋಡಿ, 26/11/2019 ಒಂದು ನೋಟಿಫಿಕೇಶನ್ ಬಂದಿದೆ ಸ್ನೇಹಿತರೆ. ಡಿಪ್ಲೊಮಾ ಟ್ರೈನಿ ಎಲೆಕ್ಟ್ರಿಕಲ್ ಮತ್ತು ಸಿವಿಲ್ ಬ್ರ್ಯಾಂಚ್ ಅವ್ರಿಗೆ ಮಾತ್ರ ಈ ಒಂದು ರಿಕ್ರೂಟ್ಮೆಂಟ್ ನಡೀತಾ ಇರೋದು ಸ್ನೇಹಿತರೆ. ಇದ್ರ ಬಗ್ಗೆ ನಾನು ಪೂರ್ತಿ ಡೀಟೇಲ್ಸನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಸ್ನೇಹಿತರೆ, ಡಿಪ್ಲೊಮಾ ಟ್ರೈನಿ ಪೋಸ್ಟ್ಗೆ ಟೋಟಲ್ ನಂಬರ್ ಆಫ್ ಪೋಸ್ಟ್ 30 ಆಗಿದ್ದು, ಅನ್ರಿಸರ್ವ್ಡ್ಗೆ 14 ಮತ್ತು OBCಗೆ 7, SCಗೆ 6, ST ಗೆ 1 ಮತ್ತು ಎಕನಾಮಿಕಲ್ ವೀಕ್ ಸರ್ವಿ ವೀಕ್ ಸೆಕ್ಷನ್ ಅಂತ ಹೇಳ್ತೀವಿ ಇದಕ್ಕೆ 1 ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ಗೆ 1, ಇಷ್ಟು ಪೋಸ್ಟ್ಗಳು ಖಾಲಿ ಇದ್ದಾವೆ ಸ್ನೇಹಿತರೆ. ಡಿಪ್ಲೊಮಾ ಟ್ರೈನಿ ಸಿವಿಲ್ ಪೋಸ್ಟಲ್ಲಿ ಟೋಟಲ್ ನಂಬರ್ ಆಫ್ ವೇಕೆನ್ಸಿ 5 ಇದೆ, ಅನ್ರಿಸರ್ವ್ಡ್ಗೆ 3 ಮತ್ತು OBCಗೆ 1, SCಗೆ 1, ಇಷ್ಟು ಕೂಡ ವೇಕೆನ್ಸಿಗಳು ಕ್ಯಾಟಗರಿ ವೈಸು ಡಿವೈಡ್ ಆಗಿದ್ದಾವೆ ಸ್ನೇಹಿತರೆ. ಎಲೆಕ್ಟ್ರಿಕಲ್ ಮತ್ತು ಡಿಪ್ಲೊಮಾ ಇದ್ದರೂ ಮಾತ್ರ ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ. ಯಾವ್ಯಾವ ಸಬ್ ಬ್ರ್ಯಾಂಚ್ ಅವರು ಕೂಡ ಎಲಿಜಿಬಿಲಿಟಿ ಇದ್ದಾರೆ ಅಂತ ನೋಡೋಕ್ಕೆ ನೋಡಿ, ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಟ್ರೈನಿಗೆ ನೋಡಿ ಸ್ನೇಹಿತರೆ, ನಿಮಗೆ ಸಬ್ ಬ್ರ್ಯಾಂಚಸ್ಗಳು ಹೀಗಿರ್ತವೆ. ಎಲೆಕ್ಟ್ರಿಕಲ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಆ್ಯಂಡ್ ಪವರ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಪವರ್ ಸಿಸ್ಟಮ್ ಆ್ಯಂಡ್ ಇಂಜಿನಿಯರಿಂಗ್ ಆಗಿರ್ಬೋದು, ಪವರ್ ಇಂಜಿನಿಯರಿಂಗ್ ಆಗಿರ್ಬೋದು ಇನ್ ಎಲೆಕ್ಟ್ರಿಕಲ್, ಇಷ್ಟು ಸಬ್ ಬ್ರ್ಯಾಂಚ್ ಅವರು ಕೂಡ ಈ ಒಂದು ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ ಸ್ನೇಹಿತರೆ. ಆದರೆ ನೋಡಿ, ನೀವು ಡಿಪ್ಲೊಮಾ 3 ವರ್ಷ ಕಂಪ್ಲೀಟ್ ಮಾಡಿದ್ದು ವಿತ್ 70% ನೀವು ಸ್ಕೋರ್ ಮಾಡಿದರೆ ಈ ಒಂದು ಡಿಪ್ಲೊಮಾ ಟ್ರೈನ್ ಪೋಸ್ಟ್ ಹಾಕೋಕ್ಕೆ ಎಲಿಜಿಬಿಲಿಟಿ ಇರ್ತೀರ ಸ್ನೇಹಿತರೆ. ನೀವು ಅನ್ರಿಸರ್ವ್ಡ್ ಮತ್ತು OBC ಕ್ಯಾಟಗರಿ ಆಗಿದ್ದರೆ, ನೀವು SC ST ಆಗಿದ್ದರೆ ಪಾಸ್ ಆಗಿದ್ದರೂ ಕೂಡ ಅಪ್ಲಿಕೇಶನ್ನ ಹಾಕ್ಬೋದು ಸ್ನೇಹಿತರೆ. ಇದು ಎಲೆಕ್ಟ್ರಿಕಲ್ ಡಿಪ್ಲೊಮಾ ಟ್ರೈನಿಂಗ್ ಪೋಸ್ಟ್ಗೆ, ಸಿವಿಲ್ ಡಿಪ್ಲೊಮಾ ಟ್ರೈನಿಂಗ್ ಪೋಸ್ಟ್ಗೆ ನೋಡಿ ಸ್ನೇಹಿತರೆ, 3 ವರ್ಷ ಡಿಪ್ಲೊಮಾ ಇನ್ ಸಿವಿಲ್ ಆಗಿರಬೇಕು, ಜೊತೆಗೆ ನಿಮಗೆ 70% ಸ್ಕೋರ್ ಆಗಿರಬೇಕಾಗುತ್ತೆ ನೀವು OBC ಮತ್ತು ಜನರಲ್ ಕ್ಯಾಟಗರಿ ಆಗಿದ್ದರೆ. ಮತ್ತು SC ST ಕ್ಯಾಂಡಿಡೇಟ್ಸ್ ಆಗಿದ್ದರೆ ನಿಮಗೆ ಪಾಸ್ ಆಗಿದ್ದರೂ ಕೂಡ ಡಿಪ್ಲೊಮಾ ಟ್ರೈನಿಂಗ್ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ. ಮತ್ತು ಸಿವಿಲ್ ಬ್ರ್ಯಾಂಚ್ ಮಾತ್ರ, ಒಂದೇ ಪ್ಯೂರ್ ಬ್ರ್ಯಾಂಚ್ ಮಾತ್ರ ಇದಕ್ಕೆ ಎಲಿಜಿಬಿಲಿಟಿ ಇರುತ್ತೆ. ಮತ್ತು ಏಜ್ ಲಿಮಿಟು ಹೀಗೆ ಕೊಟ್ಟಿದ್ದಾರೆ ನಿಮಗೆ ನೋಡಿ, ಜನರಲ್ ಆಗಿರ್ಬೋದು, ST ಆಗಿರ್ಬೋದು, ಎಕನಾಮಿಕಲ್ ವೀಕ್ ಸೆಕ್ಷನ್ 27 ವರ್ಷ ನಿಮಗೆ, ಹಾಗೆಯೇ 30 ವರ್ಷ ಫಾರ್ OBCಗೆ ಇರುತ್ತೆ, 32 ವರ್ಷ SCಗೆ ಇರುತ್ತೆ. ಟ್ರೈನಿಂಗ್ ಪೀರಿಯಡಲ್ಲಿ ನಿಮಗೆ 25,000 ಪರ್ ಮಂತ್ ಪ್ರೊವೈಡ್ ಮಾಡ್ತಾರೆ, ಜೊತೆಗೆ ನಿಮಗೆ TA DA ಆಗಲಿ, ಅಲೌನ್ಸ್ಗಳಾಗಲಿ, ಮತ್ತು ನಿಮಗೆ ಮೆಡಿಕಲ್ ಅಲೌನ್ಸು, ಎಲ್ಲ ಅಲೌನ್ಸ್ಗಳು ನಿಮಗೆ ಪ್ರೊವೈಡ್ ಮಾಡ್ತಾರೆ. ಆ್ಯಸ್ ಪರ್ ಗೌರ್ಮೆಂಟ್ ರೂಲ್ಸು ಏನೇನು ಕಾಂಪನ್ಸೇಷನ್ ಕೊಡಬೇಕೆಲ್ಲವನ್ನು ಕೂಡ ಕೊಡ್ತಾರೆ. ಆ ಟ್ರೈನಿಂಗ್ ಆದ ನಂತರ ನಿಮಗೆ ಬೇಸಿಕ್ ಫೀ 25 ಇರುತ್ತೆ, ನಂತರದಲ್ಲಿ 25,000 ರಿಂದ 1,17,000 ವರೆಗೆ ನಿಮಗೆ ರೈಸ್ ಆಗುತ್ತೆ ಸ್ನೇಹಿತರೆ. ಇನ್ ಬಿಟ್ವೀನಲ್ಲಿ ಆವ್ರೇಜ್ ಆಗಿ ನಿಮಗೆ 50,000 ರೂಪಾಯಿ ಪೇಮೆಂಟ್ ಬರುತ್ತೆ ಮಂತ್ಲಿ ಸ್ನೇಹಿತರೆ. ಅಪ್ಲಿಕೇಶನ್ ಫೀಸ್ ಬಂದು ಸ್ನೇಹಿತರೆ ನಿಮಗೆ 300 ರೂಪಾಯಿ ಇರುತ್ತೆ. SC ST ಕ್ಯಾಂಡಿಡೇಟ್ಸ್ ಆಗಿದ್ದರೆ, PWD ಆಗಿದ್ದರೆ, ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ದರೆ, ಅಥವಾ ಡಿಪಾರ್ಟ್ಮೆಂಟಲ್ ಕ್ಯಾಂಡಿಡೇಟ್ಸ್ಗಳಾಗಿದ್ದರೆ ಅವರಿಗೆ ಯಾವುದೇ ರೀತಿಯ ಫೀಸ್ ಇರೋದಿಲ್ಲ ಸ್ನೇಹಿತರೆ, ಅವರಿಗೆ ಫ್ರೀ ಇರುತ್ತೆ. ಸೊ ಅದರ್ ದ್ಯಾನ್ ದಟ್, ಅನ್ರಿಸರ್ವ್ಡ್ ಎಲ್ಲರೂ ಕೂಡ 300 ರುಪೀಸ್ ಅಪ್ಲಿಕೇಶನ್ ಫೀಸನ್ನು ಪೇ ಮಾಡಬೇಕಾಗುತ್ತೆ ಸ್ನೇಹಿತರೆ. ಸೆಲೆಕ್ಷನ್ ಪ್ರೊಸೀಜರ್ ಹೀಗಿರುತ್ತೆ ಸ್ನೇಹಿತರೆ. ಸೆಲೆಕ್ಷನ್ ಪ್ರೊಸೀಜರ್ ನಿಮಗೆ ರಿಟರ್ನ್ ಟೆಸ್ಟ್ ಮೂಲಕ ಸೆಲೆಕ್ಷನ್ ಮಾಡ್ಕೋತಾರೆ ಸ್ನೇಹಿತರೆ. ರಿಟರ್ನ್ ಟೆಸ್ಟಲ್ಲಿ ಹೀಗಿರುತ್ತೆ, ಅಬ್ಜೆಕ್ಟಿವ್ ಟೈಪ್ ಕ್ವೆಶನ್ಸ್ ಇರುತ್ತೆ ಸ್ನೇಹಿತರೆ, 4 ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ಗಳಿರ್ತವೆ, 2 ಗಂಟೆ ನಿಮಗೆ ಬರೀಲಿಕ್ಕೆ ಟೈಮ್ ಇರುತ್ತೆ. ಪಾರ್ಟ್ 1 ಮತ್ತು ಪಾರ್ಟ್ 2 ಎರಡು ಸೆಕ್ಷನ್ನಲ್ಲಿ ಡಿವೈಡ್ ಆಗಿರುತ್ತೆ ಪೇಪರು. ಪಾರ್ಟ್ 1ನಲ್ಲಿ ನೋಡಿ ಸ್ನೇಹಿತರೆ, ನಿಮಗೆ ಪ್ಯೂರ್ ಟೆಕ್ನಿಕಲ್ ನಾಲೆಡ್ಜು, 120 ಕ್ವೆಶನ್ಸ್ ಕೇಳ್ತಾರೆ ಸ್ನೇಹಿತರೆ ಪಾರ್ಟ್ 1ನಲ್ಲಿ. ಪಾರ್ಟ್ 2ಅಲ್ಲಿ 50 ಕ್ವೆಶನ್ಸ್ ಆಪ್ಟಿಟ್ಯೂಡ್ ಕ್ವೆಶನ್ಸ್ ಕೇಳ್ತಾರೆ ಸ್ನೇಹಿತರೆ, ಟೋಟಲ್ 170 ಕ್ವೆಶನ್ಸ್ ಇರುತ್ತೆ ಸ್ನೇಹಿತರೆ. ನಿಮಗೆ 2 ಅವರ್ಸ್ ಟೈಮ್ ಇರುತ್ತೆ ಸ್ನೇಹಿತರೆ, ಅಷ್ಟರಲ್ಲಿ ನೀವು ಅಪ್ಲಿಕೇಶನ್ ಬರೀಬೇಕಾಗ ಅಷ್ಟರಲ್ಲಿ ನೀವು ಎಕ್ಸಾಮ್ ಬರೀಬೇಕಾಗತ್ತೆ ಸ್ನೇಹಿತರೆ. ಹಾಗೆ ನೋಡಿ ಸ್ನೇಹಿತರೆ, ನಿಮಗೆ ಇದು ಆಪ್ಟಿಟ್ಯೂಡ್ ಟೆಸ್ಟ್ಗೆ ನಿಮಗೆ ಇರಬೇಕಾಗಿರುವಂಥ ಸಿಲಬಸ್ ಹೇಗಿರುತ್ತೆ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ರೀಸನಿಂಗ್ ಎಬಿಲಿಟಿ, ಡಾಟಾ ಇನ್ ಸಫಿಸಿಯನ್ಸಿ ಆ್ಯಂಡ್ ಇಂಟರ್ಪ್ರಿಟೇಷನ್, ನ್ಯೂಮರಿಕಲ್ ಎಬಿಲಿಟಿ, ಇಷ್ಟು ಕೂಡ ನಿಮಗೆ ಸಿಲಬಸ್ ಇರುತ್ತೆ ಸ್ನೇಹಿತರೆ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಮತ್ತು ನಿಮ್ಮ ಬ್ರ್ಯಾಂಚ್ಗೆ ಎಲೆಕ್ಟ್ರಿಕಲ್ ಆಗಿದ್ದರೆ ಎಲೆಕ್ಟ್ರಿಕಲ್ ಬ್ರ್ಯಾಂಚ್, ಸಿವಿಲ್ ಆಗಿದ್ದರೆ ಸಿವಿಲ್ ಬ್ರ್ಯಾಂಚ್ ಅವರಿಗೆ ಟೆಕ್ನಿಕಲ್ ನಾಲೆಜ್ 120 ಕ್ವೆಶನ್ಸ್ ಇರುತ್ತೆ ಸ್ನೇಹಿತರೆ. ಇಷ್ಟು ಕೂಡ ನಿಮಗೆ
ಕ್ವಶನ್ಸ್ ಆಗುತ್ತೆ. ಮತ್ತು ಕ್ವಶನ್ಸ್ಗೆ ನಿಮಗೆ ಒನ್ ಕ್ವಶನ್ ರೈಟ್ ಆನ್ಸರ್ ಮಾಡಿದ್ರೆ ನೋಡಿ ಸ್ನೇಹಿತರೆ ಒನ್ ಮಾರ್ಕ್ಸ್ ಸಿಗುತ್ತೆ, ಒನ್ ಕ್ವಶನ್ ರಾಂಗ್ ಆನ್ಸರ್ ಮಾಡಿದ್ರೆ 1/4 ಮಾರ್ಕ್ಸ್ ನಿಮಗೆ ಡಿಡಕ್ಷನ್ ಆಗ್ತಾ ಹೋಗುತ್ತೆ. ಸೊ ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ, ಇದನ್ನು ನೀವು ತಲೆಯಲ್ಲಿ ಇಟ್ಕೋಬೇಕಾಗುತ್ತೆ. ನೀವು ಕ್ವಾಲಿಫೈ ಮಾಡಲೇಬೇಕು ಎಕ್ಸಾಮ್ ಅಂದರೆ ನೋಡಿ ಸ್ನೇಹಿತರೆ ಓವರಾಲ್ 40% ಸ್ಕೋರ್ ನೀವು ಮಾಡಿರಲೇಬೇಕಾಗತ್ತೆ. ಇನ್ ರಿಸರ್ವ್ಡ್ ಕೆಟಗರಿ ಆಗಿದೆ 30% ಸ್ಕೋರ್ ಮಾಡಿರಲೇಬೇಕಾಗುತ್ತೆ. ಓವರಾಲ್ ಅನ್ರಿಸರ್ವ್ಡ್ ಕೆಟಗರಿಯಲ್ಲಿ ನಿಮಗೆ ಅಟ್ಲೀಸ್ಟ್ 30 ಮಾರ್ಕ್ಸ್ ಪಾರ್ಟ್ 2 ಮತ್ತು ಪಾರ್ಟ್ 2 ನೋಡಿ, ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಅಲ್ಲಿ 30% ಅಟ್ಲೀಸ್ಟ್ ತೊಗೊಳ್ಳಲೇಬೇಕಾಗತ್ತೆ. ನೀವು ರಿಸರ್ವ್ಡ್ ಕೆಟಗರಿಯಲ್ಲಿ ಬರೋದಾದರೆ ನಿಮಗೆ 25% ಪಾರ್ಟ್ 1 ಮತ್ತು 25% ಪಾರ್ಟ್ 2 ಎರಡರಲ್ಲಿ 25-25 ನೀವು ತೊಗೊಳ್ಳಲೇಬೇಕಾಗತ್ತೆ, ಮಿನಿಮಮ್ ಕ್ವಾಲಿಫೈ ಮಾಡಲೇಬೇಕು ಅಂದರೆ ಸ್ನೇಹಿತರೆ. ಮತ್ತು ಈ ಎಕ್ಸಾಮಿನೇಷನ್ ಸೆಂಟರ್ಸ್ಗಳು ಈ ಮೂರೇ ಇರೋ ಸ್ನೇಹಿತರೆ, ಈ ಮೂರರಲ್ಲೇ ಹೋಗಿ ಬರೀಬೇಕಾಗತ್ತೆ. ನಮ್ಮ ಇಂಡಿಯಾದಲ್ಲಿ ಇರುವಂಥದ್ದೇ 3 ಡೆಲ್ಲಿ, ಜೈಪುರ್ ಮತ್ತು ಡೆಹರಾಡೂನ್, ಈ ಮೂರರಲ್ಲಿ ನೀವು ಹೋಗಿ ಬರೀಬೇಕಾಗತ್ತೆ ಸ್ನೇಹಿತರೆ. ಟ್ರಾವೆಲಿಂಗ್ ಅಲೋಯನ್ಸ್ ಎಲ್ಲ ಅವರು ಗೌರ್ಮೆಂಟ್ ಅವರು ಪ್ರೊವೈಡ್ ಮಾಡ್ತಾರೆ, ನೀವು ಅಂಥ ತಲೆ ಕೆಡಿಸ್ಕೊಳ್ಳುವಂಥದ್ದು ಏನಿರಲ್ಲ ಸ್ನೇಹಿತರೆ. ಮತ್ತು ನಿಮಗೆ ಟ್ರೈನಿಂಗ್ ಆದ ನಂತರ, ಅಲ್ಲಿ ಸೆಲೆಕ್ಷನ್ ಆದ ನಂತರ ನಿಮಗೆ ಮೆಡಿಕಲ್ ಪ್ರೀ ಮೆಡಿಕಲ್ ಟೆಸ್ಟ್ ಇರುತ್ತೆ, ಮೆಡಿಕಲ್ ಟೆಸ್ಟ್ ಕ್ಲಿಯರ್ ಆದ ನಂತರ ನಿಮಗೆ ಜಾಯ್ನಿಂಗ್ ಕೊಡುವಂಥದ್ದು ಸ್ನೇಹಿತರೆ. ಜಾಯ್ನಿಂಗ್ ಟೈಮಲ್ಲಿ ನಿಮಗೆ 1 ಇಯರ್ ಪಿರಿಯಡ್ ಇರುತ್ತೆ ಸ್ನೇಹಿತರೆ. ಸೊ ಟ್ರೈನಿ ಆಗಿ ಟ್ರೈನಿ ಆದ ನಂತರ ನಿಮಗೆ 3 ವರ್ಷ ನೀವು ಸರ್ವ್ ಮಾಡಲೇಬೇಕಾಗುತ್ತೆ. 3 ವರ್ಷಕ್ಕಿಂತ ಮುಂಚೆ ನೀವು ಬಿಟ್ಟು ಬರ್ತೀವಿ ಅಂದರೆ ನೀವು ಈ ಜನರಲ್ ಮತ್ತು ಓ ಬಿ ಸಿ ಕ್ಯಾಟಗರಿದ 50,000 ರೂಪಾಯಿ ಕಟ್ಟಬೇಕಾಗುತ್ತೆ. ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಸ್ ಆದರೆ 25,000 ರೂಪಾಯಿ ನೀವು ಕಟ್ಟಬೇಕಾಗುತ್ತೆ ಬಾಂಡ್ ಬ್ರೇಕ್ ಮಾಡೋಕ್ಕೆ. ಸೊ ಬಾಂಡು ನೀವು ಅಗ್ರಿಮೆಂಟ್ಗೆ ಸೈನ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಸೊ ಅಪ್ಲೈ ಮಾಡಲಿಕ್ಕೆ ನೀವು ಮಾಡಬೇಕಾಗಿರೋದು ಎಷ್ಟೇ ನೋಡಿ ಸ್ನೇಹಿತರೆ, ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಕೊಡಿ, www.powergridindia.com ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಕೊಟ್ಟರೆ ನೀವು ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ. ಆ ವೆಬ್ಸೈಟ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಟ್ಟಿರ್ತೀನಿ. ಹಾಗೆಯೇ ನೋಡಿ, ಇದನ್ನು ವೆಬ್ಸೈಟಲ್ಲಿ ನೀವು ಏನನ್ನು ನೋಡಬೇಕಂದ್ರೆ ಕ್ಯಾರಿಯರ್ ಸೆಕ್ಷನ್ಸ್ ಹೋಗಬೇಕು. ಕ್ಯಾರಿಯರ್ ಸೆಕ್ಷನ್ಸಲ್ಲಿ ನೀವು ಜಾಬ್ ಆಪರ್ಚುನಿಟಿಗೆ ಹೋಗಬೇಕು. ಜಾಬ್ ಆಪರ್ಚುನಿಟಿಯಲ್ಲಿ ನೀವು ಓಪನಿಂಗ್ಸ್ಗೆ ಹೋಗಬೇಕು. ಓಪನಿಂಗ್ಸಲ್ಲಿ NR1 ರಿಕ್ವೈರ್ಮೆಂಟ್ ಅಂತ ಇರುತ್ತೆ ನೋಡಿ ಸ್ನೇಹಿತರೆ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಎಲೆಕ್ಟ್ರಿಕಲ್ ಮತ್ತು ಸಿವಿಲ್ ಈ ಒಂದು ಬ್ರಾಂಚ್ಗೆ ಅಪ್ಲಿಕೇಶನ್ ಹಾಕೋಕ್ಕೆ ಓಪನ್ ಆಗುತ್ತೆ ಸ್ನೇಹಿತರೆ. ಡಿಸ್ಕ್ರಿಪ್ಷನಲ್ಲಿ ಡೈರೆಕ್ಟ್ ಅಪ್ಲೈ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿ ನೀವು ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡಿ ಅಪ್ಲಿಕೇಶನ್ನ ನೀವು ಸಬ್ಮಿಟ್ ಮಾಡಿ ಸ್ನೇಹಿತರೆ. ಮತ್ತು ಅಪ್ಲಿಕೇಶನ್ ಫೀಸನ್ನು ನೀವು ಪೇ ಮಾಡಬೇಕಾಗತ್ತೆ. ನಿಮಗೆ ಲಾಸ್ಟ್ ಡೇಟ್ ಬಂದು ಹೀಗಿರುತ್ತೆ ಸ್ನೇಹಿತರೆ, ಲಾಸ್ಟ್ ಡೇಟು 16/12/2019ಕ್ಕೆ ಲಾಸ್ಟ್ ಡೇಟ್ ಇರುತ್ತೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಮಂತ್ವರೆಗೆ ಇರುತ್ತೆ, 26/11 ನಿನ್ನೆ ತಾನೇ ಸ್ಟಾರ್ಟ್ ಆಗಿದೆ ನೋಡಿದ್ರೆ, ಅಷ್ಟು ಬೇಗ ತಿಳಿಸ್ಕೊಡ್ತಾ ಇದ್ದೆ ಸ್ನೇಹಿತರೆ. ಇದೇ ರೀತಿಯಲ್ಲಿ ಬೇಗ ಬೇಗ ನಿಮಗೆ ಜಾಬ್ ನೋಟಿಫಿಕೇಶನ್ ಬೇಕು ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ನು ಆನ್ ಮಾಡಿ, ಆಗ ನಾವು ಅಪ್ಲೋಡ್ ಮಾಡಿದಂಥ ನಿಮಗೆ ಎಲ್ಲ ನೋಟಿಫಿಕೇಷನ್ಸ್ಗಳು ಬರುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಅವರು ಕೂಡ ಇದೇ ರೀತಿಯಲ್ಲಿ ಆಪರ್ಚುನಿಟಿನ ಮಿಸ್ ಮಾಡ್ಕೊಳ್ದೇ ಇರಲಿ ಸ್ನೇಹಿತರೆ. BE BTECH ಕ್ಯಾಂಡಿಡೇಟ್ಸ್ಗಳಾಗಿದ್ದರೆ ಅವ್ರಿಗೆ ಎಲಿಜಿಬಿಲಿಟಿ ಇಲ್ಲ ಸ್ನೇಹಿತರೆ. ನಿಮ್ಮ ಡಿಪ್ಲೊಮೊ ಆಗದೇ BE BTECH ಆಗಿದ್ದರೆ ನೀವು ಈ ಒಂದು ಪೋಸ್ಟ್ಗೆ ಹಾಕೋಕ್ಕೆ ಅಲ್ಲಿ ಎಲಿಜಿಬಿಲಿಟಿ ಇಲ್ಲ ಸ್ನೇಹಿತರೆ. ನೋಡಿ ವೀಕ್ಷಕರೇ, ಈ ಒಂದು ರಿಕ್ವೈರ್ಮೆಂಟ್ಗೆ ಸಂಬಂಧಪಟ್ಟಂಗೆ ಇಷ್ಟು. ನಿಮಗೇನಾದ್ರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಸ್ನೇಹಿತರೆ. ಹಾಗೆ ನಮ್ಮ ಚಾನಲ್ನ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಜಾಯ್ನ್ ಆಗಿ ಅಲ್ಲೂ ಕೂಡ ಕ್ವೆಶನ್ಸ್ ಕೇಳ್ಬೋದು. ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಮತ್ತು ನೀವು ಹೊಸಬರಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಾವು ಯಾವುದೇ ರೀತಿಯ ಅಪ್ಲೋಡ್ ಮಾಡಿದಂಥ ವೀಡಿಯೋಗಳು, ಜಾಬ್ ಆಪರ್ಚುನಿಟಿಗಳು ನಿಮಗೆ ಮಿಸ್ ಆಗೋದಿಲ್ಲ, ಎಲ್ಲನೂ ಕೂಡ ನಿಮ್ಮ ಮನೆ ಬಾಗಿಲೇ ಬಂದು ತಲುಪುತ್ತೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಎಲ್ಲರಿಗೂ, ಬಾಯ್ ಬಾಯ್.